ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರೈಬ್ ಆಗಿ ಅಲ್ಲಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ನಮ್ಮ ಫೇಸಿಗೆ ಫೇಶಿಯಲ್ ಕ್ಲೀನ್ ಅಪ್ ಅದೆಲ್ಲ ಮಾಡ್ಕೋತಾ ಇರ್ತೀವಿ ಮೇಲಿಂದ, ಆದ್ರೆ ನಾವು ಒಳಗಿಂದನೇ ಯಾವ ತರ ಗ್ಲೋಸಿಂಗ್ ಪಡ್ಕೊಳ್ಬೋದು ಅನ್ನೋದನ್ನ ನಾನು ಸಿಂಪಲ್ ಟಿಪ್ಸ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ. ನನ್ನ ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಆಗಿ ಬಂದು ವಾಟರ್. ನಾವು ದಿನನಿತ್ಯ 3 liters ಆಫ್ ವಾಟರ್ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಹೈಡ್ರೇಟ್ ಆಗುತ್ತೆ, ಅದರಿಂದ ನಮಗೆ ಸ್ಕಿನ್ ಗ್ಲೋ ಆಗಿ ಮತ್ತೆ ಯೂತ್ ಆಗಿ ಕಾಣಕ್ಕೆ ಹೆಲ್ಪ್ ಮಾಡುತ್ತೆ. ನಾವೇನಾದ್ರೂ ಇನ್ನು ವಾಟರ್ನ ಸರಿಯಾಗಿ ಕುಡಿದಿಲ್ಲ ಅಂತಂದ್ರೆ ಜಸ್ಟ್ 2 glass 4 glass ಇಂದೆಲ್ಲ ನಾವು ನೀರು ಕುಡಿದ್ರೆ ನಮ್ಮ ಬಾಡಿಗೆ ನಮ್ಮ ಸ್ಕಿನ್ ಸೆಲ್ಸ್ಗೆ ವಾಟರ್ ಅತ್ತೆ ಆಗುತ್ತೆ. ಅದನ್ನ ನಾವು ಕುಡಿದಿಲ್ಲ ಅಂತಂದ್ರೆ ನಮಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಅಂಡ್ ಸ್ಕಿನ್ ಟೈಟ್ನಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಬಾದಾಮಿ. ನಾವು ಬಾದಾಮಿಯನ್ನು ದಿನ ಸೇವಿಸುತ್ತಾ ಬಂದರೆ ನಮಗೆ ಅದರಿಂದ ವಿಟಮಿನ್ ಇ ಸಿಗುತ್ತೆ. ವಿಟಮಿನ್ ಇ ಸಿಗಲೆ ನಮಗೆ ಅದು ನಮ್ಮ ಬಾಡಿ ನಮ್ಮ ಸ್ಕಿನ್ನ ನರಿಷ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾದಾಮಿಯಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಇನ್ಫ್ಲೇಮೇಟ್ರಿ ಪ್ರಾಪರ್ಟೀಸ್ ಕೂಡ ಇದೆ. ನಾವು ದಿನನಿತ್ಯ ಬಾದಾಮಿನ ದಿನನಿತ್ಯ ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನೋದ್ರಿಂದ ನಮ್ಮ ಸ್ಕಿನ್ಗೆ ನರಿಷ್ಮೆಂಟ್ ಸಿಗುತ್ತೆ. ಬಾದಾಮಿನ ನಾವು ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತಲೂ ಕರಿಬೋದು. ಬಾದಾಮಿನ ನೆನೆಸಿ ನಾವು ಪೇಸ್ಟ್ ಮಾಡಿ ಅದನ್ನ ಫೇಸಿಗೆ ಹಚ್ಕೊಳ್ತಾ ಬಂದ್ರೆ ನಮಗೆ ವೈಟ್ ಸ್ಕಿನ್ ಸಿಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬಾದಾಮಿಯಲ್ಲಿ ನಮಗೆ ಪ್ರೋಟೀನ್, ಫೈಬರ್, ಮ್ಯಾಗ್ನೀಷಿಯಂ, ಒಮೇಗಾ ಇಂತೆಲ್ಲ ಪ್ರಾಪರ್ಟೀಸ್ ನಮಗೆ ಬಾದಾಮಿಯಲ್ಲಿ ಇದೆ. ಸೊ ದಿನನಿತ್ಯನೂ ನಾವು ಬಾದಾಮಿನ ಸೇವನೆ ಮಾಡಿದ್ರೆ ನಮಗೆ ಗ್ಲೋಯಿಂಗ್ ಸ್ಕಿನ್ ಪಡೆಯೋದ್ರಲ್ಲಿ ಡೌಟೇ ಇಲ್ಲ. ನೆಕ್ಸ್ಟ್ ಕೊಕೊನಟ್ ವಾಟರ್. ಎಲ್ಲಿ ಇರುವಂತ ಏನಂತೀವಲ್ಲ ಅದೇ ಕೊಕೊನಟ್ ವಾಟರ್. ನಾವು ನಮಗೆ ಎಳ್ನೀರಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ ಸಿಗುತ್ತೆ. ಎಳ್ನೀರು ಕುಡಿಯೋದ್ರಿಂದ ನಮಗೆ ಹೆಲ್ದಿ ಗ್ಲೋ ಸ್ಕಿನ್ ಆದ್ರೇ ನಮ್ಮ ದೇಹಕ್ಕೂ ತುಂಬ ಒಳ್ಳೆಯದು. ಯಾರಾದರೂ ಬಾಡಿಯಲ್ಲಿ ತುಂಬ ಹೀಟ್ ಇದ್ದರೆ ಅವರು ದಿನನಿತ್ಯ ಎಳ್ನೀರು ಕುಡಿದ್ರೆ ನಿಮ್ಮ ಹೀಟ್ ಕೂಡ ಕಮ್ಮಿ ಆಗುತ್ತೆ. ಎಳ್ನೀರು ಕುಡಿಯೋದ್ರಿಂದ ನಮಗೆ ನಮ್ಮ ಬಾಡಿಯಲ್ಲಿ ಹೈಡ್ರೇಟ್ ಆಗುತ್ತೆ. ವಾಟರ್ ಕಂಟೆಂಟ್ ಅಲ್ವಾ, ಅದನ್ನು ಕುಡಿಯೋದ್ರಿಂದ ನಮಗೆ ಹೈಡ್ರೇಟ್ ಆಗಿ ನಮಗೆ ಗ್ಲೋಯಿಂಗ್ ಸ್ಕಿನ್ ಪಡೆಯೋಕ್ಕೆ ಹೆಲ್ಪ್ಫುಲ್ ಆಗಿದೆ. ಯಾರಾದರೂ ಮದುವೆ ಇನ್ನೊಂದು ತಿಂಗಳಿದೆ ಅಥವಾ 2-3 weeks ಇದೆ ಅನ್ನೋರು ಅವರು ಡೈಲಿ ಕೊಕೊನಟ್ ವಾಟರ್ ಕುಡಿದ್ರೆ ನಿಮಗೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಗ್ಲೋಯಿಂಗ್ ಸ್ಕಿನ್ ಪಡೆಯೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಯಾರಿಗಾದ್ರೂ ಡೈಲಿ ಕುಡಿಯೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ವೀಕ್ಲಿ ಒನ್ಸ್ ಆದರೂ ನೀವು ಎಳ್ನೀರು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ವಾಲ್ನಟ್ಟಲ್ಲಿ ನಮಗೆ ವಿಟಮಿನ್ ಡಿ ಆ್ಯಂಡ್ ವಿಟಮಿನ್ ಇ ತುಂಬ ಜಾಸ್ತಿ ಇರುತ್ತೆ. ಯಾರಿಗಾದ್ರೂ ಸ್ಟ್ರೆಸ್ಸಿಂದ ವಿಂಕಲ್ಸ್ ಪ್ರಾಬ್ಲಮ್ ಆ ಥರ ಏನಾದರೂ ಇದ್ದರೆ ಅವರು ವಾಲ್ನಟ್ ಸೇವನೆ ಮಾಡೋದ್ರಿಂದ ನಿಮಗೆ ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ವಿಂಕಲ್ಸ್ ಅಂತಂದರೆ ನೆರಿಗೆಗಳು, ಯಾರಿಗೆ ಏಜಿಂಗ್ ಪ್ರಾಬ್ಲಮ್ ಥರ ನೆರಿಗೆಗಳು ಕಾಣ್ತಾ ಇರುತ್ತಲ್ವ, ಅವರು ಇದನ್ನ ಸೇವಿಸ್ತಾ ಬಂದರೆ ನಿಮಗೆ ನಿಮ್ಮ ಸೊಲ್ಯೂಷನ್ ನಿಮ್ಮ ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್. ನೆಕ್ಸ್ಟ್ ಗ್ರೀನ್ ಟೀ. ಗ್ರೀನ್ ಟೀ ಕುಡಿಯೋದ್ರಿಂದ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಏಜೆಂಟ್ ಸಿಗುತ್ತೆ. ಆ್ಯಂಡ್ ನಮಗೆ ಸನ್ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನ. ಆ್ಯಂಡ್ ಅದರಲ್ಲಿ ತುಂಬ ನಮ್ಮ ಸ್ಕಿನ್ ರಫ್ನೆಸ್ ಅಂತ ಏನಂತೀವಲ್ಲ ಅದನ್ನು ಕಮ್ಮಿ ಮಾಡುವಂಥ ಅಂಶ ಇದೆ. ದಿನನಿತ್ಯ ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗೆ ಹೆಲ್ಪ್ಫುಲ್. ನೆಕ್ಸ್ಟ್ ರಾ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಹಸಿ ತರಕಾರಿಗಳು ಮತ್ತು ಹಣ್ಣುಗಳು. ನಮಗೆ ತರಕಾರಿಯಲ್ಲಿ ತುಂಬ ವಾಟರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಬಾಡಿಗೆ ಹಸಿ ತರಕಾರಿಗಳು ಅಥವಾ ಫ್ರೂಟ್ಸ್ನ ತಿನ್ನೋದ್ರಿಂದ ತುಂಬ ಲಾಭಗಳಿದ್ದಾವೆ. ನಮಗೆ ವೆಜಿಟೇಬಲ್ಸಲ್ಲಿ ಎಸ್ಪೆಷಲಿ ಕ್ಯಾರೆಟ್, ಕುಕುಂಬರ್ ಮತ್ತು ಬೀಟ್ರೂಟ್ ತಿನ್ನೋದ್ರಿಂದ ನಮಗೆ ಬ್ಲಡ್ಡಲ್ಲಿ ಇಂಪ್ಯೂರಿಟೀಸ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ, ಅದರಿಂದ ನಮ್ಮ ಸ್ಕಿನ್ಗೂ ಗ್ಲೋ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕ್ಯಾರೆಟ್, ಕುಕುಂಬರ್, ಪಾಲಕ್ ಮತ್ತು ಬ್ರೋಕೋಲಿ, ಟೊಮೆಟೋಸ್, ಪಂಪ್ಕಿನ್ ಇವೆಲ್ಲ ತಿನ್ನೋದ್ರಿಂದ ನಮಗೆ ಹೆಲ್ದಿ ಸ್ಕಿನ್ ಪಡೆಯೋಕ್ಕೆ ಹೆಲ್ಪ್ ಆಗುತ್ತೆ. ಫ್ರೂಟ್ಸಲ್ಲಿ ವಿಟಮಿನ್ ಸಿ ಯಾವುದರಲ್ಲಿ ಹೇರಳವಾಗಿರುತ್ತೋ ಅದನ್ನು ನಾವು ಸೇವನೆ ಮಾಡಬೇಕು. ಅದರಲ್ಲಿ ಆರೆಂಜ್, ಸ್ಟ್ರಾಬೆರಿ, ಅವಕಾಡೋ ಈ ಥರ ಫ್ರೂಟ್ಸನ್ನ ತಿನ್ನೋದ್ರಿಂದ ನಮಗೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾವು ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನ ಜಾಸ್ತಿ ತಿನ್ನಬೇಕು. ವಾಟರ್ ಮೆಲನ್ ಈ ಥರದ ಫ್ರೂಟ್ಸನ್ನ ಸೇವನೆ ಮಾಡೋದ್ರಿಂದ ನಮಗೆ ಗ್ಲೋಯಿಂಗ್ ಸ್ಕಿನ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನೆಲ್ಲ ನಿಮಗೆ ಸಿಂಪಲ್ ಆಗಿರೋ 3 tips ಹೇಳ್ತೀನಿ, ಅದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್, ನಾವು ಕರೆಕ್ಟಾಗಿ 8 hours ಡೈಲಿ ಮಲಗಬೇಕು. ಯಾರಾದರೂ ಈ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದರೆ ಅದು ನಿದ್ದೆನ ಫಸ್ಟ್ ಸರಿಯಾಗಿ ಮಾಡಿ ಬೆಳಗ್ಗೆ ಬೇಗ ಎದ್ದಿರಬೇಕು ಅಂತ ಏನಾದರೂ ಇದ್ದರೆ ನೀವು ರಾತ್ರಿ ಬೇಗ ಮಲ್ಕೊಳ್ಳಿ. ಕರೆಕ್ಟಾಗಿ 8 hours ಆಫ್ ಸ್ಲೀಪ್ ಮಾಡಲೇಬೇಕು. ಮತ್ತು ನಾವು ಮೊಸರು ಮತ್ತು ಮಜ್ಜಿಗೆನ ಜಾಸ್ತಿ ಸೇವನೆ ಮಾಡಬೇಕು. ಬಟರ್ ಮಿಲ್ಕ್ ಕುಡಿಯೋದ್ರಿಂದ ನಮಗೆ ಅಲ್ಲಿನೂ ಬಾಡಿ ಹೈಡ್ರೇಟ್ ಆಗುತ್ತೆ, ಅದರಿಂದ ನಮಗೆ ಗ್ಲೋಯಿಂಗ್ ಸ್ಕಿನ್ ಪಡೆಯೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ಬಿಸಿಲಿಗೆ ಹೋಗ್ತಾ ಇದ್ದರೆ ಅವರು ನೀವು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡಿ ಮತ್ತು ನಿಮ್ಮ ವೇರ್ ಅಥವಾ ಏನು ಸ್ಟೋಲ್ ಅಥವಾ ಕಾಟನ್ ಕ್ಲಾತಿಂದ ನಿಮ್ಮ ಮುಖನ ಮತ್ತು ಹೇರ್ಸನ್ನ ಕವರ್ ಮಾಡಿಕೊಂಡು ಹೋಗಿ. ಇದು ಎಲ್ಲದಕ್ಕಿಂತ ಸಿಂಪಲ್ ಟಿಪ್, ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಿ, ನಗ್ತಾ ಇರಿ, ಆರೋಗ್ಯವಾಗಿರಿ.
ಕೇಳಿದ್ರಲ್ಲ ನನ್ನ ಸಣ್ಣ ಸಣ್ಣ ಟಿಪ್ಸ್ ಇಂದ ನೀವು ಯಾವ್ದಾರ ಗ್ಲೋಯಿಂಗ್ ಸ್ಕಿನ್ ಪಡ್ಕೊಳ್ಬಹುದು ಅಂತ. ನಾವು ಕ್ಲೀನ್ ಅಪ್ ಫೇಶಿಯಲ್ ಅದೆಲ್ಲ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಇದನ್ನೆಲ್ಲ ಫಾಲೋ ಮಾಡಿ ಮತ್ತೆ ಅದನ್ನು ಮಾಡಿದ್ರೆ ನಮ್ಮ ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಸ್ಕಿನ್ ನಾವು ಪಡೆಯಬಹುದು. ಈ ನನ್ನ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ.